ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬಟ ಬಯಲಾದರೂ ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತ್ರ ದೀರ್ಘಕಾಲದವರೆಗೂ ಇದು ವಿಪಕ್ಷಗಳು ಹರಡುತ್ತಿರುವಂತಹ ಸುಳ್ಳು ಸುದ್ದಿ ಅಂತಾನೆ ಹೇಳ್ಕೊಂಡು ಬಂದಿದ್ರು. ಈ ಹಗರಣ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡದೇ ಇದ್ದಿದ್ರೆ ಇಂದಿಗೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದನ್ನ ಮೋದಿ ಸರ್ಕಾರದ ಶಿಕ್ಷಣ ಸಚಿವರು ಒಪ್ಕೊಳ್ತಾನೆ ಇರಲಿಲ್ಲ. ಈಗಾಗಲೇ ನೀಟ್ ಪೇಪರ್ ಲೀಕ್ ಆಗಿದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಮತ್ತೊಮ್ಮೆ ಪರೀಕ್ಷೆ ಬರೆಸುವ ನಿರ್ಧಾರವನ್ನು ಮಾತ್ರ ಆತುರದಲ್ಲಿ ತೆಗೆದುಕೊಳ್ಳೋದು ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸದ್ಯ ನೀಟ್ ಪೇಪರ್ ಯಾವಾಗ ಲೀಕ್ ಆಗಿದೆ ಅನ್ನೋದನ್ನು ತಿಳಿಯೋಕೆ ಸುಪ್ರೀಂ ಕೋರ್ಟ್ ಬಯಸ್ತಾ ಇದೆ. ಮೇ 4ರಂದು ಪೇಪರ್ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ನ್ಯಾಯಾಲಯದಲ್ಲಿ ಸಾಬೀತಾದರೆ ನೀಟ್ UG ಪರೀಕ್ಷೆಯನ್ನು ರದ್ದು ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. July 8ರಂದು ಕೋರ್ಟ್ನಲ್ಲಿ ಏನು ನಡೆದಿದೆ ಮತ್ತು ನಮ್ಮ ಮುಂದೆ ಯಾವೆಲ್ಲ ಸವಾಲುಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. July 8ರಂದು ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ತ್ರಿಸದಸ್ಯ ಪೀಠವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದೆ. ಇದರ ಬಳಿಕ ಹಲವಾರು ಸವಾಲುಗಳು ನಮ್ಮಲ್ಲಿ ಹುಟ್ಟಿಕೊಂಡಿದೆ. ಈಗಲಾದರೂ ಕೇಂದ್ರ ಸರ್ಕಾರ ನೀಟ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತಾ ಅಥವಾ ಈ ಹಗರಣದ ಆರೋಪವನ್ನು ಕೆಲವೇ ವಿದ್ಯಾರ್ಥಿಗಳಿಗೆ ಸೀಮಿತ ಆಗ್ಸತ್ತಾ ಅನ್ನೋ ಪ್ರಶ್ನೆ ನಮ್ಮಲ್ಲಿರೋದು. ಇನ್ನು ಸುಪ್ರೀಂ ಕೋರ್ಟ್ ನೀಟ್ ಪರೀಕ್ಷೆ ನಡೆಸೋ NTA ಮತ್ತು ಈ ಪ್ರಕರಣದ ತನಿಖೆ ನಡೆಸೋ CBIಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯು ವ್ಯಾಪಕವಾಗಿ ನಡೆದಿದೆ ಮತ್ತು May 5ರಂದು ಪರೀಕ್ಷೆ ಆರಂಭವಾಗೋಕ್ಕೂ ಹಲವು ಗಂಟೆಗಳ ಮೊದಲೇ ಪೇಪರ್ ಲೀಕ್ ಆಗಿದೆ ಅನ್ನೋದು ಪೂರ್ಣವಾಗಿ ಸಾಬೀತಾದ ನಂತರನೇ ನೀಟ್ ಪರೀಕ್ಷೆಯನ್ನು ರದ್ದು ಮಾಡೋ ಬಗ್ಗೆ ನಿರ್ಧಾರ ಮಾಡಲಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ನಾವು ಮರುಪರೀಕ್ಷೆ ಆದೇಶ ನೀಡೋ ಮುನ್ನ ಈಗಾಗಲೇ ಈ ಪರೀಕ್ಷೆ ಬರೆದಂಥ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆನೂ ಸಹ ಯೋಚಿಸಬೇಕಾಗತ್ತೆ ಅಂತ ಕೋರ್ಟ್ ಹೇಳಿದೆ. July 8ಕ್ಕೆ ನಡೆದಂಥ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸೋಕೆ NTAಗೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ಪ್ರಕರಣದ ಮುಂದಿನ ತನಿಖೆ July 11ಕ್ಕೆ ನಡೆಯುತ್ತೆ. ಸಾಮಾನ್ಯವಾಗಿ ನೀಟ್ UG ಪರೀಕ್ಷೆಯ ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸೋದಿಲ್ಲ. NTA ಪ್ರತಿ ವರ್ಷ top 100 ಅಭ್ಯರ್ಥಿಗಳ ಫಲಿತಾಂಶವನ್ನು ಮಾತ್ರ ಪ್ರಕಟಿಸುತ್ತೆ. ಜೊತೆಗೆ ಪ್ರತಿ ವರ್ಗದ top 10 ಅಭ್ಯರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಇದರಲ್ಲಿ ಹೆಸರು, ಕ್ರಮಸಂಖ್ಯೆ, ರಾಜ್ಯ ಮೊದಲಾದಂಥ ಮಾಹಿತಿಗಳು ಸಹ ಇರುತ್ತೆ. ಕೇವಲ 100 ವಿದ್ಯಾರ್ಥಿಗಳ ಫಲಿತಾಂಶದಲ್ಲೇ ಈ ಹಗರಣ ಬಯಲಿಗೆ ಬಂದಿದೆ. ಈ top 100 ವಿದ್ಯಾರ್ಥಿಗಳಲ್ಲಿ ಒಂದೇ ಸೆಂಟರ್ನ 6 ವಿದ್ಯಾರ್ಥಿಗಳಿರೋದು ಮತ್ತು ಅವರಲ್ಲಿ 720 ಅಂಕ ಪಡೆದಿರೋದು ಆರಂಭದಲ್ಲಿ ಪೇಪರ್ ಲೀಕ್ ಬಗ್ಗೆ ಅನುಮಾನ ಹುಟ್ಟಿಸೋಕೆ ಕಾರಣ ಆಗಿತ್ತು. ಈಗ ಎಲ್ಲಾ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಪ್ರಕಟ ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. NTA ಲಕ್ಷಾಂತರ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸತ್ತಾ ಅಥವಾ ನಿಗದಿತ ಪ್ರಮಾಣದಷ್ಟು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚುನಾವಣಾ ಬಾಂಡ್ ಮಾಹಿತಿ ಬಹಿರಂಗಪಡಿಸೋಕೆ SBI ಅಧಿಕ ಸಮಯ ಕೇಳದಂತೆ NTA ಕೂಡ ನಿರಂತರವಾಗಿ ಸಮಯ ಕೇಳ್ತಾನೆ ಹೋಗುತ್ತಾ ಅನ್ನೋ ಅನುಮಾನ ಕೂಡ ಇದೆ. ಸುಪ್ರೀಂ ಕೋರ್ಟ್ ಈ ಫಲಿತಾಂಶ ಪ್ರಕಟಿಸೋಕೆ ಗಡುವು ನೀಡೋ ಅವಶ್ಯಕತೆ ಕೂಡ ಇದೆ. NTA July 11ರ ಒಳಗಾಗಿ ಎಲ್ಲಾ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಬಹಿರಂಗವಾಗಿ ಪ್ರಕಟಿಸಿದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ಮಗ್ಗಲು ಬದಲಾಗುತ್ತೆ. 100 ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸಿದ್ರಿಂದ ಇಷ್ಟೊಂದು ದೊಡ್ಡ ಹಗರಣ ಬಯಲಿಗೆ ಬಂದಿದೆ. ಇನ್ನು ಎಲ್ಲಾ ವಿದ್ಯಾರ್ಥಿಗಳ ಫಲಿತಾಂಶ ಬಹಿರಂಗಪಡಿಸಿದ್ರೆ ಇಷ್ಟೊಂದು ಹಗರಣ ಬರಬಹುದು ಅಂತ ನೀವೇ ಯೋಚನೆ ಮಾಡಿ. ನಾವು ಈ ಪ್ರಕರಣದಲ್ಲಿ ಸರಿಯಾದ ಆದೇಶವನ್ನು ನೀಡಬೇಕಾದ್ರೆ ನೀವು ಎಲ್ಲಾ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಬಹಿರಂಗಪಡಿಸೋದು ಅತಿ ಮುಖ್ಯ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ NTAಗೆ ಹೇಳಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಮುಖ್ಯವಾಗಿ 2 ವಿಚಾರಗಳನ್ನು ತಿಳಿಸಿದೆ. ಮೊದಲನೇದಾಗಿ ಈ ಪೇಪರ್ ಲೀಕ್ ವ್ಯಾಪಕವಾಗಿ ಆಗಿದ್ರೆ ಮತ್ತು ಈ ಪೇಪರ್ ಲೀಕ್ನಲ್ಲಿ ಭಾಗಿಯಾಗದೆ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳ ವಿಂಗಡಣೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಅಂತಿಮವಾಗಿ ಪರೀಕ್ಷೆಯನ್ನು ರದ್ದು ಮಾಡೋ ನಿರ್ಧಾರ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎರಡನೇದಾಗಿ ಪೇಪರ್ ಲೀಕ್ ವ್ಯಾಪಕವಾಗಿ ನಡೆದಿಲ್ಲ ಅಂತಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಈ ಪೇಪರ್ ಲೀಕ್ನಲ್ಲಿ ಭಾಗಿಯಾಗಿದ್ರೋ ಅವರ ಪರೀಕ್ಷೆಯನ್ನು ಮಾತ್ರ ರದ್ದು ಮಾಡಬಹುದು, ಎಲ್ಲಾ ವಿದ್ಯಾರ್ಥಿಗಳ ಪರೀಕ್ಷೆ ರದ್ದು ಮಾಡೋದು ಸರಿಯಾಗೋದಿಲ್ಲ ಅನ್ನೋದು ಸಹ ಸುಪ್ರೀಂ ಕೋರ್ಟ್ನ ನಿಲುವಾಗಿದೆ. ಯಾಕಂದ್ರೆ ಈ ಪರೀಕ್ಷೆಯು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಇನ್ನು ಈ ಪ್ರಕರಣದ ವಿಚಾರಣೆ ವೇಳೆ ಕೋರ್ಟ್ ಅತಿ ಮಹತ್ವದ ಸವಾಲೊಂದನ್ನು ಕೇಳಿದೆ. ಪ್ರಶ್ನೆ ಪತ್ರಿಕೆ ಮುದ್ರಣವಾದ ನಂತರ ಅದನ್ನು NTAಗೆ ಹೇಗೆ ರವಾನಿಸಲಾಗುತ್ತೆ, ಈ ಪ್ರಕ್ರಿಯೆಗೆ ಎಷ್ಟು ದಿನ ಎಷ್ಟು ಸಮಯ ಬೇಕಾಗತ್ತೆ ಅಂತ ಕೋರ್ಟ್ ಕೇಳಿದೆ. ಜೊತೆಗೆ ಲೀಕ್ ಯಾವಾಗಾಗಿದೆ, ಲೀಕ್ ಆದ ಪೇಪರನ್ನು ಯಾವಾಗ ಹಂಚಿಕೆ ಮಾಡಲಾಗಿದೆ, ಪೇಪರ್ ಲೀಕ್ ಆದ ಸಮಯ ಮತ್ತು May 5ರಂದು ನಡೆದ ಪರೀಕ್ಷೆಯ ನಡುವೆ ಎಷ್ಟು ಸಮಯದ ಅಂತರ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೋರ್ಟ್ NTA ಬಳಿ ಕೇಳಿದೆ. ಪರೀಕ್ಷೆ ನಡೆದ ಮತ್ತು ಪೇಪರ್ ಲೀಕ್ ಆದ ಸಮಯದ ನಡುವೆ ಅತಿ ಹೆಚ್ಚು ಸಮಯದ ಅಂತರ ಇದೆ ಅನ್ನೋದು ಸಾಬೀತಾದರೆ ಬೇರೆ ಆಯ್ಕೆಗಳಿಲ್ಲದೆ ಪರೀಕ್ಷೆಯನ್ನೇ ರದ್ದು ಮಾಡಬೇಕಾಗತ್ತೆ.
ಪ್ರಶ್ನೆ ಪತ್ರಿಕೆಯು ಪರೀಕ್ಷೆ ನಡೆದ ಒಂದು ದಿನಕ್ಕೂ ಮುನ್ನವೇ ಸೋರಿಕೆ ಆಗಿದ್ರೆ ಇದು ವ್ಯಾಪಕವಾಗಿ ಹಂಚಲಾಗಿರುತ್ತೆ. ಬರೀ 5-10 ವಿದ್ಯಾರ್ಥಿಗಳ ನಡುವೆ ಮಾತ್ರ ಪೇಪರ್ ಲೀಕ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪಾಟ್ನಾದಲ್ಲಿ ದಾಖಲಾದಂಥ FIR ಪ್ರಕಾರ ಬಂಧಿತ ವಿದ್ಯಾರ್ಥಿ ಆಯುಷ್ಗೆ May 4 ಪ್ರಶ್ನೆ ಪತ್ರಿಕೆ ಸಿಕ್ಕಿರೋದು. ಆಯುಷ್ಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದ ಸ್ಥಳದಲ್ಲಿ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಪೇಪರ್ ನೀಡಲಾಗ್ತಾ ಇತ್ತು ಅನ್ನೋದನ್ನು ಸಹ ಆಯುಷ್ ಒಪ್ಕೊಂಡಿದ್ದಾನೆ. ಅನುರಾಗ್ ಯಾದವ್ ಅನ್ನೋ ವಿದ್ಯಾರ್ಥಿ ಕೂಡ ತನಗೆ May 4 ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಅಂತ ಒಪ್ಕೊಂಡಿದ್ದಾನೆ. ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಇರೋ ಹಿಂದಿನ ರಾತ್ರಿ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ಈ ಪ್ರಶ್ನೆ ಪತ್ರಿಕೆ ಇತರೆ ರಾಜ್ಯಗಳಲ್ಲಿಯೂ ಲೀಕ್ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಖ್ಯ ನ್ಯಾಯಾಧೀಶರು ಹೇಳುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೇಪರ್ ಲೀಕ್ ಆಗಿದ್ರೆ ಇದು ಖಂಡಿತವಾಗ್ಲೂ ವ್ಯಾಪಕವಾಗಿ ಲೀಕ್ ಆಗಿರತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಗದಿತ ಜನರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಹಾಗಿರುವಾಗ ಪರೀಕ್ಷೆಯನ್ನ ರದ್ದು ಮಾಡೋದು ಅನಿವಾರ್ಯ ಕೂಡ ಆಗಬಹುದು. 2015 AIPMT ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೂ ಸಹ ಇದೇ ಸನ್ನಿವೇಶ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿಕೊಂಡು ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿದೆ. ಇದರ ಲಾಭವನ್ನು ಎಷ್ಟು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತ ಗುರುತಿಸಿ ಎಲ್ಲರನ್ನ ವಶಕ್ಕೆ ಪಡೆಯೋದು ಕಷ್ಟ ಅಂತ ಪೊಲೀಸರು ಹೇಳಿದರು. ಇದಾದ ನಂತರ ಸುಪ್ರೀಂ ಕೋರ್ಟ್ 2015 AIPMT ಪರೀಕ್ಷೆಯನ್ನು ರದ್ದು ಮಾಡಿತ್ತು. 2015 July 25 ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇನ್ನು ಈ AIPMT ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದಲ್ಲಿ 44 ವಿದ್ಯಾರ್ಥಿಗಳು ಮಾತ್ರ ಸಿಕ್ಕಿಬಿದ್ದಿದ್ರು, ಆದರೆ ಪರೀಕ್ಷೆಯನ್ನು ರದ್ದು ಮಾಡಲಾಗಿತ್ತು. ಈ ನೀಟ್ ಪೇಪರ್ ಲೀಕ್ ಪ್ರಕರಣದಲ್ಲಿ ಗುಜರಾತ್, ಬಿಹಾರ್ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಬಂಧನ ಮಾಡಲಾಗಿದೆ. ಹಾಗಿರುವಾಗ ಈ ಪೇಪರ್ ವ್ಯಾಪಕವಾಗಿ ಲೀಕ್ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಈ ಬಾರಿ 67 ಮಂದಿಗೆ 720 ಅಂಕಗಳು ಸಿಕ್ಕಿದೆ. ಈ 720 ಅಂಕ ಲಭ್ಯವಾದಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು ಮಂದಿ ಗ್ರೇಸ್ ಮಾರ್ಕ್ಸ್ ಪಡೆದವರು ಅಂತಲೂ ಸಹ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದು ಅತಿ ಮಹತ್ವಪೂರ್ಣವಾದಂಥ ಪ್ರಶ್ನೆ ಕೂಡ ಹೌದು. ಇನ್ನು ಈ ಗ್ರೇಸ್ ಮಾರ್ಕ್ಸ್ ಪಡೆದಂಥ 1563 ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ನಡೆಸಿದಾಗ 700 ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಷ್ಟು ಅಭ್ಯರ್ಥಿಗಳು ಒಂದು ಸೆಂಟರ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಬಳಿಕ ಸೆಂಟರನ್ನು ಬದಲಾಯಿಸಿಕೊಂಡಿದ್ದಾರೆ, ಆ ಪೈಕಿ ಎಷ್ಟು ಮಂದಿಗೆ ಅಧಿಕ ಮಾರ್ಕ್ಸ್ ಬಂದಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ. ಹಾಗೆಯೇ ಪೇಪರ್ ಲೀಕ್ ಆದಂಥ ಮಾಹಿತಿ ಬಹಿರಂಗವಾದ ಕಾರಣ ಎಷ್ಟು ವಿದ್ಯಾರ್ಥಿಗಳ ರಿಸಲ್ಟನ್ನು ಹೋಲ್ಡ್ ಮಾಡಲಾಗಿದೆ, ಅವರು ಯಾವ ರಾಜ್ಯಕ್ಕೆ ಸೇರಿದವರು ಅನ್ನೋ ಮಾಹಿತಿಯನ್ನು ಕೂಡ NTA ಈ ಸಂದರ್ಭದಲ್ಲಿ ನೀಡಬೇಕಾಗಿದೆ. ಇನ್ನು ಈ ಪೇಪರ್ ಲೀಕ್ ಮಾಹಿತಿ ತಿಳಿಯೋಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ NTA ಬಳಿ ಕೇಳಿದೆ. ಒಟ್ಟಿನಲ್ಲಿ 23 ಲಕ್ಷ ವಿದ್ಯಾರ್ಥಿಗಳ ಪೈಕಿ ಲೀಕ್ ಆದ ಪೇಪರನ್ನು ಅವಲಂಬಿಸದೆ ತಮ್ಮ ಬಲದಿಂದ ಕಷ್ಟಪಟ್ಟು ಕಲಿತು ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಯಾರು ಮತ್ತು ಪೇಪರ್ ಲೀಕ್ನ ಲಾಭ ಪಡೆದವರು ಯಾರು ಅಂತ ವಿಭಜನೆ ಮಾಡೋದು ಅತಿ ಕಷ್ಟಕರವಾದಂಥ ವಿಚಾರ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ NTA ಕೂಡ ಭಾಗಿಯಾಗಿದೆಯಾ, NTA ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳು ಸಹ ಹುಟ್ಟುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.